ಗ್ರಹಗಳು ಸಂಚಾರದ ವೇಳೆ ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸ್ತವೆ. ಹೀಗೆ ರಾಶಿಯನ್ನು ಬದಲಾಯಿಸಿದಾಗ ಶುಭ ಅಶುಭ ಯೋಗಗಳು ರೂಪುಗೊಳ್ಳುತ್ತವೆ. ಈ ಯೋಗಗಳ ಪರಿಣಾಮ ಅನ್ನುವಂಥದ್ದು ಎಲ್ಲ ರಾಶಿಗಳ ಮೇಲೆ ಕಂಡುಬರುತ್ತೆ. ಜ್ಯೋತಿಷ್ಯದಲ್ಲಿ ಅನೇಕ ಮಂಗಳಕರ ಯೋಗಗಳಿವೆ. ಅವುಗಳಲ್ಲಿ ಒಂದು ಲಕ್ಷ್ಮೀನಾರಾಯಣ ಯೋಗ. ಈ ಯೋಗ ಶುಕ್ರ ಮತ್ತು ಬುಧನ ಸಂಯೋಜನೆಯಿಂದ ಉಂಟಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಶುಭ ಯೋಗ ಏಪ್ರಿಲ್ ತಿಂಗಳಲ್ಲಿ ಅಭಿವೃದ್ಧಿಯಾಗಲಿದೆ. ಈ ಯೋಗ ಲಕ್ಷ್ಮೀನಾರಾಯಣ ಯೋಗ ಅನ್ನುವಂಥದ್ದು ಒಂದು ವರ್ಷದ ನಂತರ ಅಭಿವೃದ್ಧಿಗೊಳ್ಳುತ್ತೆ. ಈ ಯೋಗದ ಪ್ರಭಾವ ಎಲ್ಲ ರಾಶಿಗಳಲ್ಲಿ ಕಂಡು ಬಂದರೂ ಕೂಡ ಮೂರು ರಾಶಿಯವರಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಮೂರು ರಾಶಿಯವರಿಗೆ ಈ ರಾಜಯೋಗದಿಂದ ಎಲ್ಲ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತೆ. ವೃತ್ತಿ ಮತ್ತು ವ್ಯಾಪಾರದಲ್ಲಿ ಸಾಕಷ್ಟು ಲಾಭವನ್ನು ಕೂಡ ಈ ರಾಶಿಯವರು ಪಡೆದುಕೊಳ್ತಾರೆ. ಹಾಗಾದರೆ ಆ ಅದೃಷ್ಟದ ರಾಶಿಗಳು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ವೃಷಭ ರಾಶಿ ನೋಡಿ, ವೃಷಭ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ರಾಜಯೋಗದಿಂದ ಆದಾಯ ಹೆಚ್ಚಾಗತ್ತೆ. ನೀವೇನೀಗ ಆದಾಯವನ್ನು ಪಡಿತಾ ಇದ್ರಿ, ಇದಕ್ಕಿಂತ ಇನ್ನೂ ದುಪ್ಪಟ್ಟಾಗತ್ತೆ ಆದಾಯ. ರಾಜಯೋಗದಿಂದ ಆದಾಯ ಹೆಚ್ಚಾಗತ್ತೆ. ಈ ಅವಧಿಯಲ್ಲಿ ಕೆಲಸ ಮಾಡುವಂಥವರು ವೇತನವನ್ನು ಹೆಚ್ಚಳವಾಗಿ ಪಡಿಬಹುದು, ಅಂದರೆ ಸಂಬಳ ಜಾಸ್ತಿ ಮಾಡಿಕೊಳ್ಳೋ ಸಾಧ್ಯತೆ ಇದೆ ವೃಷಭ ರಾಶಿಯವರು. ಮತ್ತು ಎಲ್ಲಾದರೂ ನೀವು ಹೂಡಿಕೆಯನ್ನು ಮಾಡಿದ್ದಿದ್ರೆ ಖಂಡಿತವಾಗಲೂ ಕೂಡ ಈ ಸಂದರ್ಭದಲ್ಲಿ ಆ ಹೂಡಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ನೋಡೋದಾದರೆ ವೃಷಭ ರಾಶಿಯವರಿಗೆ ಬಹಳ ಚೆನ್ನಾಗಿದೆ, ಬಲವಾಗಿದೆ, ಹಣದ ಸ್ಥಿತಿ ಬಲವಾಗಿದೆ. ಈ ಅವಧಿಯಲ್ಲಿ ನೀವು ಹೊಸ ಆದಾಯದ ಮೂಲಗಳನ್ನು ಪಡಿತೀರಿ, ಬೇರೆ ಬೇರೆ ಕಡೆಗಳಿಂದ ನಿಮಗೆ ಆದಾಯ ಹರಿದು ಬರುತ್ತೆ. ಉದ್ಯಮಿಗಳು ಹೊಸ ಒಪ್ಪಂದವನ್ನು ಕೂಡ ಮಾಡಿಕೊಳ್ತಾರೆ. ಮತ್ತು ಮಕ್ಕಳಿಂದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಕೂಡ ಈ ವೃಷಭ ರಾಶಿಯವರು ಕೇಳ್ತಾರೆ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ವೃಶ್ಚಿಕ ರಾಶಿಯವರಿಗೆ ಶುಭವನ್ನು ತರುತ್ತೆ. ವೃಶ್ಚಿಕ ರಾಶಿಯವರಿಗೆ ಐದನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ತಾ ಇದೆ. ಹೀಗಾಗಿ ಈ ವೃಶ್ಚಿಕ ರಾಶಿಯವರು ಮಕ್ಕಳಿಂದ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸ್ತಾರೆ. ಉದ್ಯೋಗದ ಆಕಾಂಕ್ಷೆಗಳು ಯಾರೋ ಇದ್ದರೆ, ನಿರುದ್ಯೋಗಿಗಳಿದ್ದರೆ, ಬಹಳ ಉದ್ಯೋಗ ಹುಡುಕ್ತಾ ಇದ್ದರೆ ಒಳ್ಳೆ ಉದ್ಯೋಗ ಈ ಟೈಮಲ್ಲಿ ನಿಮಗೆ ಸಿಗುತ್ತೆ. ನೋಡಿ, ಒಂದು ಒಳ್ಳೆ ಕಂಪನಿಯಲ್ಲಿ ನಿಮ್ಗೆ ಒಳ್ಳೆ ಆಫರ್ ಕೊಟ್ಟು ಕರ್ಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನು ವೃಶ್ಚಿಕ ರಾಶಿಯವರು ಅವಿವಾಹಿತರನ್ನು ನೋಡೋದಾದರೆ, ಖಂಡಿತವಾಗಲೂ ನೀವು ಇಷ್ಟು ದಿವಸ ಪಟ್ಟಂಥ ಕಷ್ಟಕ್ಕೆ ಈಗ ನೀವು ಸಂಗಾತಿಯನ್ನು ಕಾಣ್ತೀರಿ. ಅಂದರೆ ಒಳ್ಳೆ ಸಂಗಾತಿ ನಿಮ್ಮ ಜೀವನ ಸಂಗಾತಿಯಾಗಿ ಬರ್ತಾರೆ. ಪ್ರೀತಿಯ ಜೀವನ ಉತ್ತಮವಾಗಿರುತ್ತೆ. ಶುಕ್ರನ ಆಶೀರ್ವಾದದಿಂದ ಸಕಲ ಸೌಕರ್ಯಗಳು ಕೂಡ ನಿಮಗೆ ವೃದ್ಧಿಯಾಗುತ್ತೆ. ನೀವೆಲ್ಲ ರೀತಿಯಿಂದ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಇಲ್ಲಿವರೆಗೂ ಪಟ್ಟಂಥ ಎಲ್ಲ ಕಷ್ಟಗಳು, ಕಾರ್ಪಣ್ಯಗಳು ಎಲ್ಲವೂ ಕೂಡ ದೂರವಾಗುತ್ತೆ. ಮತ್ತು ಮುಖ್ಯವಾಗಿ ನೀವು ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆದುಕೊಳ್ತೀರಿ. ಹಠಾತ್ ಆರ್ಥಿಕ ಲಾಭ ನೀವು ಅಂದ್ಕೊಂಡೇ ಇರೋದಿಲ್ಲ, ಯೋಚನೆಯೇ ಮಾಡಿರೋದಿಲ್ಲ, ಸಡನ್ನಾಗಿ ನಿಮಗೆ ಒಂದು ಅಮೌಂಟ್ ಕೈಗೆ ಬರುವಂಥದ್ದು. ಅದರಿಂದ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ನೀವು, ಅಂದರೆ ಸಾಲ ಸೌಲ ಎಲ್ಲವನ್ನು ಕೂಡ ಮುಕ್ತಗೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಧನುರಾಶಿ, ಧನುರಾಶಿಯವರಿಗೆ ಲಕ್ಷ್ಮೀನಾರಾಯಣ ಯೋಗ ರೂಪುಗೊಳ್ಳುತ್ತೆ. ನೋಡಿ, ಧನುರಾಶಿಯ ನಾಲ್ಕನೇ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ಯೋಗ, ಲಕ್ಷ್ಮೀನಾರಾಯಣ ರಾಜಯೋಗ ರೂಪುಗೊಳ್ತಾ ಇದೆ ಧನುರಾಶಿಯವರ ನಾಲ್ಕನೇ ಮನೆಯಲ್ಲಿ. ಇದರಿಂದ ಧನುರಾಶಿಯವರಿಗೆ ಸೌಲಭ್ಯಗಳು ಹೆಚ್ಚಾಗ್ತವೆ. ನಿಮ್ಮ ಐಷಾರಾಮಿ ಸೌಲಭ್ಯಗಳು, ಮನೆಗಳಲ್ಲಿ ಹೊಸ ಹೊಸ ವಸ್ತುಗಳನ್ನು ತರುವಂಥದ್ದು ಇವೆಲ್ಲವೂ ಜಾಸ್ತಿಯಾಗುತ್ತೆ. ಅದರ ಜೊತೆಗೆ ಅಷ್ಟೇ ಅಲ್ಲ, ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಧನುರಾಶಿಯವರಿಗಿದೆ. ಮತ್ತು ಆಸ್ತಿಯನ್ನು ಖರೀದಿ ಮಾಡುವಂತಹ ಅವಕಾಶಗಳು ಕೂಡ ಇರುತ್ತೆ. ಮತ್ತು ನಿಮ್ಮ ಸ್ವಂತ ವ್ಯವಹಾರವನ್ನು, ಯಾರಾದರೂ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ, ಸ್ವಂತ ಉದ್ದಿಮೆಗಳನ್ನು ನಡೆಸ್ತಾ ಇದ್ದರೆ, ಖಂಡಿತವಾಗಲೂ ಕೂಡ ನಿಮ್ಮ ವ್ಯವಹಾರದಲ್ಲಿ ನೀವು ಉತ್ತಮ ಬೆಳವಣಿಗೆಯನ್ನು ಕಾಣ್ತೀರಿ ಧನುರಾಶಿಯವರು. ಮತ್ತು ಸಮಾಜದಲ್ಲಿ ನಿಮ್ಮ ಗೌರವ ಜಾಸ್ತಿ ಆಗುತ್ತೆ, ಸ್ಥಾನಮಾನ ಜಾಸ್ತಿ ಆಗುತ್ತೆ, ನಿಮಗೆ ಒಂದು ಮರ್ಯಾದೆ ಇವೆಲ್ಲವೂ ಕೂಡ ಸಮಾಜದಲ್ಲಿ ಸಿಗುತ್ತೆ. ಉದ್ಯೋಗಿಗಳಿಗೆ, ಯಾರು ಉದ್ಯೋಗದಲ್ಲಿದ್ದೀರಿ ಅಂಥವರಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮವಾದ ನಿಮ್ಮ ಕಾರ್ಯ ಚಟುವಟಿಕೆಗೆ, ನಿಮ್ಮ ಒಂದು ಏನು ಕ್ವಾಲಿಟಿ ಆಫ್ ವರ್ಕ್ ಅನ್ನುವಂಥದ್ದು ಏನು ಹೇಳ್ತೀವಿ, ಇದಕ್ಕೆ ನಿಮಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಒಂದು ಗೌರವ ಸಿಗುತ್ತೆ. ಮತ್ತು ಬಡ್ತಿ ದೊರೆಯುವ ಸಾಧ್ಯತೆ ಕೂಡ ಇದೆ. ಮತ್ತು ತಾಯಿಯೊಂದಿಗಿನ ಸಂಬಂಧ ಧನುರಾಶಿಯವರಿಗೆ ಬಹಳ ಉತ್ತಮವಾಗಿರುತ್ತೆ. ಇದು ಈ ಮೂರು ರಾಶಿಯವರಿಗೂ ಕೂಡ, ಧನುರಾಶಿ, ವೃಶ್ಚಿಕ ರಾಶಿ ಮತ್ತು ವೃಷಭ ರಾಶಿ, ಮೂರು ರಾಶಿಯವರಿಗೂ ಕೂಡ ಈಗ ಏನು ಯೋಗ, ಏನು ಲಕ್ಷ್ಮೀನಾರಾಯಣ ಯೋಗ ಏನು ರೂಪುಗೊಳ್ತಾ ಇದೆ. ಇದು ಈ ಮೂರು ರಾಶಿಯವರಿಗೂ ಬಹಳ, ಒಂದು ವರ್ಷದವರೆಗೆ ಬಹಳ ಒಳ್ಳೆಯ ಫಲಿತಾಂಶವನ್ನು ನೀಡಲಿದೆ.
ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟ್ ಇನ್ ಕರ್ನಾಟಕ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.